ಸೊ ಟ್ರಿಪ್ ಪ್ಲಾನ್ ಮಾಡಿ ನಾವು ಬಾಯ್ಸ್ ಎಲ್ಲ ಮೈಸೂರು ಹೊರಟಿದ್ದೀವಿ. ಸೊ ಟ್ರಿಪ್ ಪ್ಲಾನ್ ಮಾಡೋದು ಮುಖ್ಯ ಅಲ್ಲ, ಇವ್ರನ್ನೆಲ್ಲ ಕೂಡಿಕ್ಕೆ ಯಡಿಯೂರಪ್ಪ ಹೋಗೋಣ ಅಂತ ಹೇಳ್ತೀವಲ್ಲ ಅದು ದೊಡ್ಡ ದೊಡ್ಡ ಮುಖ್ಯ. ಯಾಕಂದ್ರೆ ಸಡನ್ ಟೈಮ್ ಟ್ರಿಪ್ ಕ್ಯಾನ್ಸಲ್ ಮಾಡ್ತಾರೆ, ಬ್ರೋ ನಾನು ಅಲ್ಲಿ ಹೋಗ್ಬೇಕು, ಬ್ರೋ ನಾನು ಇಲ್ಲಿ ಹೋಗ್ಬೇಕು ಅಂತ. ಆಮೇಲೆ ಇವನ್ನ ನೋಡಿರ್ತೀರಾ, ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಆಡಿಯೋ ಅಷ್ಟು ಕೇಳಿಸೋದು ಗೊತ್ತಿಲ್ಲ, ಈ ಕ್ಯಾಮರಾ ಎಲ್ಲ ಎತ್ತಂಗಿಲ್ಲ, ಅಲೌವೇ ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ. ಸೊ ಆದ್ರಿಂದ ಫೋನಲ್ಲ ಶೂಟ್ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರು ಎಲ್ಲ ತಗಾಯಿಸ್ತಿಲ್ಲ, ಲೋಕಲ್ ಟ್ರೈನ್. ಅಂಕೋಶ್ ನಮ್ಮ ಹುಡುಗರಲ್ಲಿ ಎಲ್ಲ ಕಾದಲ್ ಬಿಟ್ರ ಯಾರು ಅನಿಸ್ತಿಲ್ಲ. ಓ ಅಬೇ, ಏನಿದು ಇಲ್ಲೇ ಕೂತ್ಕೊಂಡಿದ್ದೀಯ? ಸಡನ್ನಾಗಿ ಕ್ಯಾಮ್ರಾ ತೋರಿಸ್ರೆ ಏನು ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಯಾವ್ದಾರ ಒಂದು ಒಳ್ಳೆ ಜಾಗ ಆಡಿರಪ್ಪ. ಇದು ಮೇನ್ ಹೋಗ್ತಿರೋದು ನಾವು ಅನ್ರಿಸರ್ವ್ ರಿಸರ್ವ್ಡ್ ಅಲ್ಲ, ಜನರಲ್ ಲೆವೆಲ್ ಹೋಗ್ತಿರೋದು. ಯಾಕಂದ್ರೆ ಬಜೆಟ್ ಇರಬೇಕಲ್ಲ. ಹೌದು, ಸಡನ್ ಪ್ಲಾನ್ ಇದು. ನಮ್ಮ ಹುಡುಗರು ಇದಾರಲ್ಲ, ಯಾರು ಬರಲ್ಲ, ಪಕ್ಕಾ ಪ್ಲಾನ್ ಮಾಡಿದ್ರೆ, ಸಡನ್ ಪ್ಲಾನ್ ಮಾಡಿದ್ರೆ ಮಾತ್ರ ಬರಲ್ಲ. ಅದಕ್ಕೆ ಅಣ್ಣನ್ಗೆ ನಿದ್ದೆ ಬರ್ತೈತೆ ಏನೋ, ಅರ್ಧ ನಿದ್ದೆಯಲ್ಲಿ ಎತ್ತಿ ಕ್ಯಾಬಲ್ ಹಾಕೊಂಡು ಎತ್ತಾಕ ಬಂದ್ಬಿಟ್ಟಿದೀವಿ. ಅವ್ನ್ ನೋಡಿ ಕಲ್ಲ ತರ ನೋಡ್ಕವನೆ. ಎಷ್ಟು ಗಂಟೆ ಟ್ರೈನು? ಎರಡು ಗಂಟೆ ಟ್ರೈನು. ಎರಡು ಗಂಟೆ ಟ್ರೈನ್. ಅಣ್ಣ ಎಷ್ಟು ಗಂಟೆ ಗೆದ್ದಿದ್ದು? ಇಲ್ಲ ಅಣ್ಣ, ಅಣ್ಣ ಎಷ್ಟು ಗಂಟೆ ಗೆದ್ದಿದ್ದು? ಒಂದು ಗಂಟೆ. ಈಗ ಎರಡು ಗಂಟೆಗೆ ಇನ್ನೊಂದು ಐದು ನಿಮಿಷ ಐತೆ. ಏ ನೋ, ಡೋಂಟ್ ಕ್ಲೋಸ್, ಡೋಂಟ್ ಕ್ಲೋಸ್, ಐ ಕ್ಲೋಸ್. ಎಲ್ಲ ಯಾವ ಹೋಗಿ ಹಿಡೀರಿ ಅಂದ್ರೆ ಯಾವ ಹೋಗಿ ಹಿಡಿತೀರಿ? ಅಲ್ಲ ಅಲ್ಲಿಂದ ಇಲ್ಲಿ ಕರ್ಕ ಬಂದ್ವಿ, ಇನ್ನು ಅದ್ರೆ ಮಹಿಳೆಯರಿಗೆ ಅದು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಟ್ರಿಪ್ ಪ್ಲಾನ್ ಮಾಡೋದು ಮುಖ್ಯ ಅಲ್ಲ, ಎಲ್ರನ್ನ ಕೂಡಿಕ್ಕಿ ನಡಿರೋ ಹೋಗೋಣ ಅನ್ನೋದು ದೊಡ್ಡ ದೊಡ್ಡ ವಿಷಯ. ಒಬ್ಬ ಬಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರಲ್ಲ, ಬಜೆಟ್ ಇಲ್ಲ, ಬರಲ್ಲ. ಆಮೇಲೆ ನಿದ್ದೆ ನಿದ್ದೆ ಮಾಡೋ ತರ ನಾಟಕ. ನಿದ್ದೆ ಬರ್ತೈತೆ, ಏನ್ ಮಾಡಂತೀರಾ? ಹಂಗೆ ಅರ್ಧ ನಿದ್ದೆ ಎಲ್ಲ ಎದ್ ರೆಡಿ ಆಗಿರೋದು. ಮಹಿಳೆಯರ ಭೋಗಿಗೆ ಬಂದಿದ್ದೀವಿ, ಈಗ ನಾವು ಬೇರೆ ಭೋಗಿಗೆ ಹೋಗೋಣ ಬನ್ನಿ. ನಮ್ಮ ಹುಡುಗರ ಫುಲ್ಲು ಎಂಟರ್ಟೈನ್ಮೆಂಟು, ಇನ್ನು ಹೋಗ್ತಾ ಹೋಗ್ತಾ ಸಾಕಾದಾಗಿರ್ತದೆ. ಇದು ಜಸ್ಟ್ ಒಂದು ಸ್ಯಾಂಪಲ್ ಅಂತ ತಿಳ್ಕೊಳ್ಳಿ, ಓಕೆನಾ? ಇನ್ನು ಹೋಗ್ತಾ ಫುಲ್ ಟ್ರೈನ್ ಅನ್ನೋದು ಏನು ಹಂಗೆ ಬಿಟ್ಟು ಹೋಯ್ತೀರಲ್ಲ ಎಲ್ಲ ಗುರು, ಹಂಗೆ ಬಿಟ್ಟು ಹೋಗ್ಬಿಡೋದು. ಏನ್ ಮಾಡೋಣ ಬೈ, ಟ್ರೈನ್ ಹೋಯ್ತಂದ್ರೆ ಮುಗಿದ ಕತ್ತೆ. ಟ್ರಿಪ್ ಕ್ಯಾನ್ಸಲ್, ನಾವು ಕ್ಯಾನ್ಸಲ್. ನೀವ್ ಕ್ಯಾನ್ಸಲ್ ಅಲ್ಲ, ನೀವ್ ಹೋಗ್ಬಿಡ್ರಿ. ನನ್ನ ಫಸ್ಟ್ ಆಫ್ ಆಲ್ ಬೋಗಿ ಚೇಂಜ್ ಮಾಡೋಣ ಬನ್ನಿ. ಲೇಡೀಸ್ ಯಾರಾದ್ರು ಬಂದ್ರೆ, ಇದು ಲೇಡೀಸ್ ಬೋಗಿ, ಎದ್ ಬರ್ರಿ, ಅವ್ರು ಚೇಂಜ್ ಮಾಡೋಣ. ನೆಕ್ಸ್ಟ್ ಬರೋ ವೀಡಿಯೋ ಎಲ್ಲ ಸಕ್ಕತ್ ಆಗಿರುತ್ತೆ. ಫುಲ್ ಪ್ಲಾನ್ ಮಾಡಿದೀವಿ, ನೋಡೋದ ಏನೇನು ಇತ್ತಂತ. ಬೈ ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಇಲ್ಲಿ ಕುತ್ಕೊಳ್ಳೋದ. ಏನಪ್ಪ ಮಾಡ್ತಿದ್ಯಾ? ಓ ಗುರು, ಸೀನ್ ಅನ್ನೊಂದು ಛತ್ರಿ ಎಂತಕ್ಕೆ? ಅಯ್ಯೋ, ಫಾರಿನ್ ತರಿಸಿದ್ದು, ಜಪಾನಿಂದ ಇಂಪೋರ್ಟ್ ಮಾಡಿರೋದಂತೀಯಾ? ಅಣ್ಣ ಏನೋ ಮಾಡೋಕ್ ಹೊರಟ, ಏನೋ ಆಗೋಯ್ತು. ಗ್ರೂಪ್ ಅಲ್ಲಿ ಎಲ್ಲ ಒಂದ್ ಕಡೆ ಇದ್ರೆ ಈ ನನ್ ಮಗ ಒಂದ್ ಕಡೆ ಇರ್ತಾನೊಬ್ಬ. ಆಕ್ಚುಲಿ ಇದು ಪ್ಲಾನ್ಡ್ ಟ್ರಿಪ್ ಅಲ್ಲ, ಪ್ಲಾನ್ಡ್ ಇತ್ತು ಯಾವಾಗ, ಒಂದೂವರೆ ತಿಂಗಳು ಮುಂಚೆ. ಈಗ ಪ್ಲಾನ್ಡ್ ಅಲ್ಲ ಇದು. ಸಡನ್ ಆಗಿ ನೆನ್ನೆ ಬಾಯ್ಸ್ ಎಲ್ಲ ಕುಂತು ಮಾತಾಡಿ, ನಡೀರಿ ಎರಡು ಗಂಟೆ ಅಂಡರ್ಸೋ ಟಿಕೆಟ್ ಬುಕ್ ಮಾಡ್ರಿ, ಹೋಗೋಣ ಅಂತ ಒಂದು ಪ್ಲಾನಲ್ಲಿ ಫಿಕ್ಸ್ ಆಗಿಬಿಟ್ವಿ. ಸೊ ಮೈಸೂರಲ್ಲಿ ಹೋಗಿ ತುಂಬ ಪ್ಲ್ಯಾನ್ಸು ಅಲ್ಲಿ ಇಕ್ಕಿದ್ದೀನಿ. ಏನಾರೋ ಒಂದು ಫುಡ್ ಕವರೇಜ್, ಫುಡ್ ರಿವ್ಯೂ ಮಾಡೋಣ, ಅಲ್ಲಿನ ಫೇಮಸ್ ಫೇಮಸ್ ಜಾಗ, ಆಮೇಲೆ ಆದಷ್ಟು ಫೇಮಸ್ ಟೂರಿಸ್ಟ್ ಪ್ಲೇಸಸ್ಗಳು ಇರ್ತಾವಲ್ಲ. ಮೈಸೂರು ಪ್ಯಾಲೇಸ್, ಚಾಮುಂಡಿ ವ್ಯೂ ಪಾಯಿಂಟ್, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಝೂಗೆ. ಓಕೆ, ಟೂ ಡೇಸ್ ಆಯ್ತು. ಓಕೆ, ಟೂ ಡೇಸ್ ಇರ್ತೋ, ತ್ರೀ ಡೇಸ್ ಇರ್ತೋ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಂತ. ಆಕ್ಚುಲಿ ಇನ್ನ ನಾವು ರೂಮೇ ಬುಕ್ ಮಾಡಿಲ್ಲ, ಇಲ್ಲಿ ಮಲ್ಕೊಂಡಿದ್ದಕ್ಕೆ ಹಿಂಗೆ ಮಾಡಿದ್ರಲ್ಲ, ಅಲ್ಲಿ ರೂಮೇ ಬುಕ್ ಮಾಡಿಲ್ಲ, ಏನು ಮಾಡ್ತೀರಾ? ಟೈಮ್ ಬಿಟ್ಟಾಗ ರೆಕಾರ್ಡ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ದಿಸ್ ಗೈ ಇಸ್ ಎನಿಮಿ.
ಅಂತ ಮಾತು ಫೈನಲಿ ಬಂದು ಮೈಸೂರಿಗೆ ಬಂದು ಇಳ್ದಾ ಇತ್ತು. ಸೊ ಆಫ್ಟರ್ ಸೋ ಲಾಂಗ್ ಅನ್ಪ್ಲ್ಯಾನ್ ಟ್ರಿಪ್ ಬೆಳಗ್ಗೆ ಬೆಳಗ್ಗೆ ಆ ವ್ಯೂ ಪಾಯಿಂಟ್ ಸಾಕಾಗಿರುತ್ತೆ, ಅದಕ್ಕೋಸ್ಕರ ಫಸ್ಟು ಅಲ್ಲಿಗೆ ಹೋಗಿ ಅದಾದಮೇಲೆ ರೂಮ್ಸ್ ಹುಡ್ಕೋಣ, ಇನ್ನೇನೇನಿದೆಯೋ ನೆಕ್ಸ್ಟ್ ಪ್ಲ್ಯಾನ್ ನೋಡೋಣ ಅಂತಾನೆ. ಸೊ ಈಗ ಸೊ ಇಲ್ಲಿನೇ ಈ ವಿಡಿಯೋ ಎಂಡ್ ಮಾಡ್ತೀನಾ ಅಥವಾ ನೆಕ್ಸ್ಟು ಕಂಟಿನ್ಯೂ ಆಗುತ್ತೋ ಅಂತ ನೋಡೋಣ. ಆ್ಯಕ್ಚುಲಿ ಈಗ ಬಸ್ ಸ್ಟಾಪಿಗೂ ಪ್ಲ್ಯಾನ್ ಇರೋದು. ಸೊ ಬಸ್ ಸ್ಟಾಪ್ ಹೋಗಿ ಅಲ್ಲಿಂದ ಬಸ್ ಹತ್ತಿ ಡೈರೆಕ್ಟಾಗಿ ಬೆಟ್ಟಕ್ಕೆ ಹೋಗೋಣ ಅಂತ. ಅಕಸ್ಮಾತ್ ಅಲ್ಲಿ ಏನಾರ ಶೂಟ್ ಮಾಡೋ ಥರ ಏನಾರ ಚೆನ್ನಾಗಿದ್ದರೆ ಕ್ಯಾಪ್ಚರ್ ಮಾಡ್ತೀನಿ. ಸೊ ಪ್ಲ್ಯಾನ್ ಒಂದು ಚಿಕ್ಕ ಚೇಂಜು, ಬಸ್ ಸ್ಟಾಪ್ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಆನ್ ದ ವೇ ಅಲ್ಲೇ ಒಂದು ರೂಮ್ ಹುಡ್ಕೊಂಡ್ವಿ. ಅಷ್ಟು ಸ್ಟೇ ಮುಖ್ಯನೇ. ಸೊ ಅದಕ್ಕೋಸ್ಕರ ರೂಮ್ ಹುಡ್ಕೊಂಡು ಲೈಟಾಗಿ ಫ್ರೆಶ್ ಅಪ್ ಆಗಿ ಬೆಟ್ಟಕ್ಕೆ ಹೋಗೋಣ ಅಂತಾನೆ. ಸೊ ರೂಮ್ ಹೇಗಿದೆ ಅಂತ ಒಂದು ಶಾರ್ಟ್ ಆಗಿ ಒಂದು ಟೂರ್ ತೋರಿಸ್ಬಿಟ್ಟು. ಆಲ್ರೆಡಿ ಎಲ್ಲ ಸೆಟಲ್ ಆಗೋರು ನೋಡಿ, ಅವ್ನು ನೋಡಿ ಕಡೆ ಆಲ್ಮೋಸ್ಟ್ ಎಲ್ಲರೂ. ಏನದು ಟೂತ್ ಪೇಸ್ಟಾ? ಭಾರಿ ಫಿಲಪ್ ಆಗವೆ ನೋಡಿ. ಓಹೋಹೋಹೋ, ಯಾರ್ದಿದು ಬ್ಯಾಚುಲರು? ಮಿಸ್ಟರ್ ಹೊನ್ನೂರ್ದೆ. ಎಷ್ಟು ವರ್ಷದಿಂದ ಇಕ್ಕಿದ್ಯಾ ಬಾ ಇದು ಹೊನ್ನೂರ್ ದಿನಿಗೆ? ವಿ ಆರ್ ದ ಕಿಡ್ಸ್. ಟೂ ಇಯರ್ಸಾ? ಟೂ ಮಂತ್ಸಾ? ಬಾಯಿ ತೆಗ್ದೇಳಿ, ಏಕೆ ನೀನು ಏನಿಕ್ಕಿದ್ಯಾ ಬಾಯಲ್ಲಿ? ಒಂದು ಮಂತಿಂದ ಇಕ್ಕವನೆ. ಈಗ ನಾಳೆ ಬೆಳಗ್ಗೆಗೂ ಇದ್ದೇನೆ, ಇವತ್ತಿಗೂ ಇದ್ದೇನೆ. ಇದರಲ್ಲಿ ಮೇನ್ ಇನ್ನೊಂದು ವಿಷಯ ಏನು ಗೊತ್ತಾ, ಈ ಒಂದು ಪೇಸ್ಟಿಂದ ಆರು ಜನ ಅಲ್ಲೋಗಿಬೇಕು. ಸಾಧ್ಯನಾ ಇಲ್ಲ ಕೆಳಗಡೆ ಕಮೆಂಟ್ ಹಾಕಿ. ನಿಮ್ಮ ಗ್ರೂಪಲ್ಲೂ ಒಬ್ಬ ಈ ಥರ ಇರ್ತಾನೆ ಖಂಡಿತ. ಎಲ್ಲದರಲ್ಲಿ ಸೇವಿಂಗ್ಸ್ ಮಾಡೋದು, ಎಲ್ಲದರಲ್ಲಿ ಪೇಸ್ಟಲ್ಲೂ ಸೇವಿಂಗ್ಸ್ ಮಾಡೋದು. ಸೊ ಈಗ ಈಗ ಎಲ್ಲೊಂದಿದ್ದೀವಿ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ. ಎಸ್, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು ಬ್ರೇಕ್ಫಾಸ್ಟ್ ನಡೆಯೋ ಮೋಸ್ಟ್ಲಿ ಬರ್ಬೋದು ಅಥವಾ ಏನಂತ ನೆಕ್ಸ್ಟ್ ನೋಡೋಣ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮ್ಮ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಮೈಸೂರಿಗೆ ಬರ್ತಿರೋದು. ಒಂದು ನಾರ್ಮಲಾಗೆ ಒಂದು ಫ್ರೆಂಡ್ಸು ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದರೆ ಹೇಗಿರುತ್ತೆ, ಹೇಗೆ ಫನ್ ಮಾಡ್ತೀವಿ, ಸೊ ಆ ಥರ ಒಂದು ಫನ್ನಾಗೆ ನಾವು ಏನಪ್ಪ ಏನಂತಿದ್ಯಾ ಏನೇನೇನೇನ ಇವರಿಬ್ರು ನೋಟ್ ಮಾಡ್ಕೊಳ್ಳಿ, ಅವಾಗ ಕ್ಯಾಮ್ರಲ್ಲಿ ಬರ್ತಾನೆ ಇರ್ತಾರೆ. ಸೊ ನಾಳೆ ಇನ್ನೊಂದು ಹೊಸ ರೋಡಲ್ಲಿ ಸಿಗೋಣ. ಆಂಟಿಲ್ ದನ್ ಬೈ ಫ್ರಮ್ ಲೈಟ್ ಮಾಡ್ರಿ, ಬಾಯ್ ಹೇಳ್ತೀನಿ ಇನ್ನ. ಬೈ ಫ್ರಮ್ ಗಲಿ ಬಾಯ್ ಬಾಯ್ ಶಾರು.